ನಮ್ ಚಿಕ್ಕ ಮಗಿಗೆ ಎಲ್ರಿಗಿಂತ ನಿಮ್ಮ್ಯಾಗ ಸಹನೆ ಪ್ರೀತಿ. ನೀವೇ ಹೋಗಿ ಒಂದ್ ಗೀತ ಕರೆದ್ರೆ ಖಂಡಿತ ಬರ್ತದೆ. ನೀವು ಸ್ನೇಹಕ್ಕೆ ತುಂಬಾ ಬೆಲೆ ಕೊಡ್ತೀರಿ ಅಂತ ಕೇಳಿದೀವಿ. ನಿಮ್ಮ ಜೀವದ ಗೆಳೆಯ ಕುಚುಕು ಕುಚುಕು, ಅದೇ ಅಂಬರೀಷ್ ಅವ್ರ ಬಗ್ಗೆ ಹೇಳಿ. ಅಂಬರೀಷ್ ಬಗ್ಗೆ ಬರೀ ಮಾತಿನಲ್ಲಿ ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅಂಬರೀಷ್ ಅದೊಂದು ಫೀಲಿಂಗ್, ಅದೊಂದು ಭಾವನೆ, ಅದನ್ನ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿ. ಯಾಕಂತಂದ್ರೆ ನಾನು ಅವನು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅನ್ನೋದು ಬಿಟ್ಬಿಟ್ರೆ ಜೀವನದಲ್ಲಿ ಒಟ್ಟಿಗೆ ಇದ್ದೀವಿ. ಆ್ಯಂಡ್ ನಾನು ಹೇಳ್ತೇನೆ, ಈಸ್ ಮೈ ರಾಯಲ್ ಆ್ಯಂಡ್ ಲಾಯಲ್ ಫ್ರೆಂಡ್ ಅಂತಲೇ ಕರೀತಾ ಇದ್ದೀವಿ. ನಾವು ಚಿತ್ರದಲ್ಲಿರಲಿ, ಉದ್ಯಮದಲ್ಲಿರಲಿ, ಏನೇ ಆದರೂ ಕೂಡ ಸ್ಪಂದಿಸ್ತೀವಿ ಒಬ್ರಿಗೊಬ್ರಿಗೆ. ಅವನು ನನ್ನ ನೋಡಬೇಕು ಅಂದಾಗ ಅಥವಾ ಅವ್ನ ಮನಸ್ಸನ್ನು ನಾನು ಬಂದಾಗ ನಾನು ಅವನಿಗೆ ಸಿಗ್ತೀನಿ, ಅದೇ ಥರ ಅವನು ನನ್ನ ಮನಸ್ಸಲ್ಲಿ ಬಂದಾಗ ಅವನು ನನಗೆ ಸಿಗ್ತಾನೆ. ಅಂಬರೀಷ್ ಒಂದು ಅದೊಂದು ಹೆಮ್ಮೆ ಅಂತೀನಿ ನಾನು ಅಷ್ಟೇ. ಈಸ್ ಎ ಪ್ರೈಡ್, ಈಸ್ ಎ ಪ್ರೈಡ್. ಅಂತಹ ಒಬ್ಬ ಸ್ನೇಹಿತ ನಿಜವಾಗ್ಲೂ ನಮ್ಮ ಜೊತೆ ಇರೋದು ಎಲ್ರಿಗೂ ಹೆಮ್ಮೆ, ನನಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಹೆಮ್ಮೆ. ದೇವ್ರು ಚೆನ್ನಾಗಿಡಬೇಕು ಅವನ, ಬಿಕಾಸ್ 30 ವರ್ಷದಲ್ಲಿ ಒಟ್ಟಿಗೆ ಬೆಳ್ಕೊಂಬಂದಿದ್ದೀವಿ, ಬೇಕಾದಷ್ಟು ಗಳಿಸಿದ್ದೀವಿ, ಬೇಕಾದಷ್ಟನ್ನ ಅನುಭವಿಸಿದ್ದೀವಿ. ಆ ಸಿಹಿ ನೆನಪುಗಳು ನಿಜವಾಗ್ಲೂ ಸದಾಕಾಲ ನನ್ನ ಜೀವನದಲ್ಲಾಗಲಿ ಅವರ ಜೀವನದಾಗಲಿ ಸದಾ ಹಸಿರಾಗಿರುತ್ತೆ. ಅವ್ರು ಚೆನ್ನಾಗಿರಬೇಕು. ನಮ್ಮ ಸ್ನೇಹದ ಬಗ್ಗೆ ನಾನೇನು ಹೇಳಕ್ಕೆ, ಯಾಕೆಂದರೆ ಅದು ಬಹಳ ನಿಸ್ವಾರ್ಥವಾಗಿರೋ ಸ್ನೇಹ, ಯಾವತ್ತೂ ಅದು ದುರುಪಯೋಗ ಆಗಿಲ್ಲ. ಅಂಬರೀಷ್ ಈಸ್ ಎ ಒಂದೇ ಮಾತಲ್ಲಿ ಹೇಳಬೇಕಂತ ಮೋಸ್ಟ್ ಪ್ರೆಷಿಯಸ್ ಜ್ಯುವೆಲ್ ಆಫ್ ಅವರ್ ಇಂಡಸ್ಟ್ರಿ ಆ್ಯಂಡ್ ಮೈ ಪರ್ಸ್ನಲ್ ಫ್ರೆಂಡ್ ಹೂ ಈಸ್ ಫುಲ್